ಬಹಳ ಪ್ರಮುಖವಾಗಿ ಹಿಂದುಳಿದ ನಾಯಕ ಈಶ್ವರಪ್ಪನವರೊಂದ್ಕಿಂತ ಹೆಚ್ಚಾಗಿ ಈ ದೇಶದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಬೇಕು ಯಾರೇ ಆದರೂ ಕೂಡ ಈ ದೇಶದ ಪ್ರಜೆಯಾಗಲಿ ಸಚಿವರಾಗಲಿ ಶಾಸಕರಾಗಲಿ ಸಾಮಾನ್ಯ ಪ್ರಜೆಯಾಗಲಿ ಆದರೆ ಈಶ್ವರಪ್ಪನ ಹೇಳಿಕೆ ಕೊಟ್ಟಿರೋದಿದೆಯಲ್ಲ ನಾವು ಭಗವಾನ್ ಧ್ವಜವನ್ನು ದೆಹಲಿಯಲ್ಲಿ ಆರಿಸ್ತೀವಿ ರಾಷ್ಟ್ರ ಧ್ವಜವನ್ನು ತೆಗೆದಿ ಅಂಥೇಳಿ ಇದು ಯಾರು ಕೂಡ ಮೆಚ್ಚುವಂಥ ಹೇಳಿಕೆ ಅಲ್ಲ ಇದು ಖಂಡನಾರವಾದಂಥದ್ದು ಏಕೆಂದರೆ ಈಶ್ವರಪ್ಪನವರು ನಾಲ್ಗೆಯನ್ನು ಹರಿಬಿಡುವಂಥ ಕೆಲಸವನ್ನು ಭಾಳಷ್ಟು ಸರಿ ಮಾಡಿದ್ದಾರೆ ಆದರೆ ದೇಶದ ಒಂದು ರಾಷ್ಟ್ರಧ್ವಜ ನಮ್ಮ ಸಂಕೇತ ಅದು ರಾಷ್ಟ್ರಧ್ವಜ ನಮ್ಮ ದೇಶದ ಸಂಕೇತ ಅದು ನಾವೆಲ್ಲ ಒಪ್ಪಿ ಅಪ್ಪಿ ಅದಕ್ಕೆ ಒಂದು ಆ್ಯಕ್ಟ್ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ತೆಗ್ದು ನಾವು ಭಗವಾನ್ ಧ್ವಜವನ್ನು ಆರಿಸ್ತೀನಿ ಅಂತ ಹೇಳ್ತಾರೆ ಈಶ್ವರಪ್ಪ ಅಂದರೆ ಅವರಿಗೆ ಈ ಕೂಡಲೇ ರಾಜೀನಾಮೆ ಕೊಟ್ಟು ಮನ್ಗೋಗಬೇಕಾಯ್ತು ಅವ್ರಿಗೆ ನಿಜ ಹೇಳಬೇಕು ಅಂದರೆ ಇಲ್ಲಿ ಅವರು ರಾಜೀನಾಮೆ ಕೇಳ್ತಾ ಇರೋದು ಈ ದೇಶದ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಅಂತೇಳಿ ಈಶ್ವರಪ್ಪ ಹಿಂದುಳಿದ ನಾಯಕ ಅಂತ ಅಲ್ಲ ಈಶ್ವರಪ್ಪರು ಎಷ್ಟೇ ದೊಡ್ಡ ನಾಯಕರಾಗಿರಲಿ ಯಾವ ಹಿಂದುಳುವರ ನಾಯಕರಾಗಿರಲಿ ಯಾವುದೇ ಜಾತಿಯ ನಾಯಕರಾಗಿರಲಿ ಅದು ಪ್ರಶ್ನೆ ಅಲ್ಲ ನಮ್ಮ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಅಂದಾಗ ನಮ್ಮ ರಾಷ್ಟ್ರ ಪ್ರೇಮಕ್ಕೆ ದೇಶಭಕ್ತಿಗೆ ಅದು ಅವಮಾನ ಮಾಡಿದಂಗೆ ನಾನು ಈ ದೇಶದ ಪ್ರಜೆ ಮೊದಲು ಆಮೇಲೆ ಧರ್ಮ ಜಾತಿ ಬೇರೆಲ್ಲ ಬರುವಂಥದ್ದು ಆ ಕಾರಣಕ್ಕಾಗಿ ಮಾನ್ಯ ಸಿದ್ದರಾಮಯ್ಯವ್ರು ಕೇಳ್ತಾ ಇರೋದು ರಾಜೀನಾಮೆನ ಸರಿಯಿದೆ ಇಲ್ಲಿ ಜಾತಿಯನ್ನಾಗಲಿ ಅಥವಾ ಸ ಹಿಂದುಳಿದ ವರ್ಗಗಳನ್ನಾಗಲಿ ಮುಂಚೂಣಿ ತರುವಂಥ ಅವಶ್ಯಕತೆ ಇಲ್ಲ ಈಶ್ವರಪ್ಪ ಒಬ್ಬ ಹಿರಿಯ ಸಚಿವರಾಗಿ ಇನ್ನೊಬ್ಬರಿಗೆ ಮಾದರಿಯಾಗಿ ಹೇಳಿಕೆ ಕೊಡಬೇಕಾಗಿತ್ತು ಆದರೆ ಅವರೇ ಭಗವಾನ್ ಧ್ವಜವನ್ನು ನಾನು ರಾಷ್ಟ್ರಧ್ವಜವನ್ನು ತೆಗೆದು ಭಗವಾನ್ ಧ್ವಜ ತೆಗ್ತೀನಿ ಅಂತ ಅಂದರೆ ಇದರ ಹಿಂದಿರೋ ಕುತಂತ್ರ ಏನು ಅವರು ಸಚಿವರಾಗಿರಲಿಕ್ಕೆ ಅರ್ಹತೆ ಇದೆಯಾ ಅನ್ನೋದು ಪ್ರಶ್ನೆ ಸೊ ಆ ಕಾರಣಕ್ಕಾಗಿ ಒಂದು ಸದನದಲ್ಲಿ ಎಲ್ಲರೂ ಕೂಡ ಒಂದು ಧರಣಿಯನ್ನು ಮಾಡ್ತಿರೋದು ಅವರಾತ್ರಿ ಈಶ್ವರಪ್ಪನ ರಾಜೀನಾಮೆ ತಗೋಬೇಕು ಅಂತೇಳಿ ಸೊ ಇದು ಸೂಕ್ತವಾಗಿದೆ ನಾನು ಕೂಡ ಒತ್ತಾಯ ಮಾಡ್ತಾಯಿದ್ದೀನಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿರುವಂಥ ಈಶ್ವರಪ್ಪನವರು ರಾಜೀನಾಮೆ ಕೊಡಬೇಕು ಈ ಕೂಡಲೇ ಅಂತೇಳಿ ನಾನು ಒತ್ತಾಯ ಮಾಡೋದ್ರ ಮೂಲಕ ಇಲ್ಲಿಗೆ ಯಾವುದೇ ಜಾತಿಯನ್ನು ಯಾವುದೇ ಧರ್ಮವನ್ನು ಇದಕ್ಕೆ ಮಿಕ್ಸ್ ಮಾಡಬಾರ್ದು ಇದು ವಾ ದೇಶ ಪ್ರೇಮದ ಪ್ರಶ್ನೆ ರಾಷ್ಟ್ರಧ್ವಜದ ಪ್ರಶ್ನೆ ಈಗ ನಾವು ಹಂಗೆ ಪ್ರಶ್ನೆ ಮಾಡ್ತೀವಪ್ಪ ಈಗ ನೀವು ರಾಷ್ಟ್ರಧ್ವಜ ತೆಗೆದು ಭಗವಂತ ಧ್ವಜ ಇಡ್ತೀನಿ ಅಂತಂದರೆ ನಾವು ದೇಶದ ಎಲ್ಲ ದೇವಾಲಯಗಳಲ್ಲಿ ರಾಷ್ಟ್ರಧ್ವಜವನ್ನು ಇಡ್ತೀವಿ ಎಲ್ಲ ದೇವಸ್ಥಾನಗಳಲ್ಲಿ ನಮ್ಮ ನಮ್ಮ ರಾಷ್ಟ್ರ ಧ್ವಜವನ್ನು ನೆಡುವಂಥ ಕೆಲಸವನ್ನು ಮುಂದೆ ನಾಳೆ ದಿವಸದಲ್ಲಿ ಮಾಡ್ತೀವಿ ನಾವು ಅದು ನೀವು ಒಪ್ಕೋತೀರಾ ರಾಷ್ಟ್ರಧ್ವಜ ದೊಡ್ಡದ ಭಗವಾನ್ ಧ್ವಜ ದೊಡ್ಡದ ನೀವು ಭಗವಾನ್ ಧ್ವಜ ನಡಲಿಕ್ಕೆ ನಾವು ಇಷ್ಟೆಲ್ಲ ಸ್ವತಂತ್ರ ತರಬೇಕಾಯ್ತಾ ಹೋರಾಟ ಮಾಡಬೇಕಾಯ್ತಾ ಮಹಾತ್ಮ ಗಾಂಧಿ ಸ್ವತಂತ್ರ ಕೊಟ್ಟಿರ್ಲಿ ಇದಕ್ಕೆ ನಾನು ನಿಮಗೆ ರಾಷ್ಟ್ರಧ್ವತಕ್ಕೆ ಕಿತ್ತೇಸಿರಿ ಅಂತ ಹೇಳಲಿಕ್ಕೆ ನಾಲಾಯಕ್ ಈಶ್ವರಪ್ಪ ಮಂತ್ರಿ ಆಗಿರಲಿಕ್ಕೆ ನಾನು ಈ ಮುಖ್ಯ ಹೇಳ್ತಾಯಿದ್ದೀನಿ ಅವರು ಯಾ ನಾನೊಬ್ಬ ಹಿಂದುಳಿದ್ರ ನಾಯಕನೇ ಮುಖಂಡಾಗಿ ನಾನು ಹೇಳ್ತಾ ಇದ್ದೀನಿ ಈ ಥರದ ಕುಚೇಷ್ಟೆಗಳನ್ನು ದೇಶವನ್ನು ಹೊಡೆದಾಳುವ ಕೆಲಸವನ್ನು ಮಾಡಲಿಕ್ಕೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಒಡ್ಡಿದೆ ನೋಡ್ರಿ ಇವತ್ತು ಹಿಜಾಬ್ ಈ ವಿಷಯವನ್ನು ತಂದುಕೊಂಡು ಎಷ್ಟು ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಗೌರವವನ್ನು ಕಳೆಯುವಂಥ ಕೆಲಸ ಆಗ್ತಾಯಿದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶದ ಗೌರವ ಹಾಳಾಗ್ತಾಯಿದೆ ಹಿಜಾಬಿಂದ ಇವತ್ತು ಏಕಾಏಕಿ ಇಜಾಮ್ ಸಮಸ್ಯೆಯನ್ನು ಉದ್ಭವ ಮಾಡಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಅದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ ಇಷ್ಟು ವಿವಾದ ಮಾಡೋದು ಅವಶ್ಯಕತೆ ಇತ್ತ ಸೌಹಾರ್ದತೆಯಿಂದ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರು ಜಾತ್ಯತೀತವಾಗಿ ಬದುಕ್ತಾ ಇದ್ರು ಸ ಮಕ್ಕಳುಗಳು ಆರೋ ಒಂದು ಶೈಕ್ಷಣಿಕ ವಾತಾವರಣ ಆ ಶೈಕ್ಷಣಿಕ ಆ ವಾತಾವರಣ ಹದಗೆಡಿಸಿ ಇವತ್ತು ಶಾಲೆಗಳಲ್ಲಿ ಬೀಗ ಹಾಕಿದ್ದಾವೆ ಹಿಂದೂ ಮುಸ್ಲಿಮ್ ಅಂತೇಳಿ ಇವತ್ತು ರೂಲ್ ಡಿವೈಡ್ ಮಾಡಿದ್ದಾರೆ ಇದ್ರಕ್ಕೆ ಇದು ಯಾರು ಮಾಡ್ತಿದ್ರು ಅವ್ರು ಹೇಳ್ತಾರೆ ಯಾರೋ ಐ ಸಿ ಎಸ್ ಮಾಡ್ತಾ ಇದಾರೆ ಇದರಲ್ಲಿ ಯಾರು ಮಾಡ್ತಾರ್ರೆ ಸಿ ಪೈಸಿಸ್ ಯಾರು ಮಾಡೋದಲ್ಲ ಇದು ಆರ್ ಎಸ್ ಎಸ್ನ ಬಿ ಜೆ ಪಿಯ ಕುತಂತ್ರ ಸಿದ್ದರಾಮಯ್ಯನವ್ರಿಗೆ ಯಾರು ತುಳಿದು ರಾಜಕಾರಣ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಅವರು ಐದು ವರ್ಷ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯಕ್ಕೆ ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಈಗ ಅವ್ರ ನಾಯಕರು ಯಾರನ್ನೂ ತುಳಿದ ನಾಯಕರ ಅವಶ್ಯಕತೆ ಸಿದ್ದರಾಮಯ್ಯ ನಾಯಕರು ಆಗೋಗ್ಬಿಟ್ಟಿದ್ದಾರೆ ಈ ದೇ ಈ ರಾಜ್ಯದ ಜನ ಅವ್ರ ನಾಯಕರು ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ ಹಿಂದುಳಿದ ವರ್ಗದವರಾಗಿರ್ಬೋದು ಮುಂದುವರೆದ ಎಲ್ಲ ಸರ್ವಾರ ಜನಾಂಗದ ನಾಯಕರು ಸಿದ್ದರಾಮಯ್ಯವರು ಯಾಕೆಂದರೆ ಆ ಕಾರಣಕ್ಕೆ ಮುಖ್ಯಮಂತ್ರಿಯಾಗಿ ಐದು ವರ್ಷದ ಆಡಳಿತ ಇದ್ದಾರೆ ಅದು ಆ ಥರ ಅಪಪ್ರಚಾರ ಮಾಡುವಂಥ ಕೆಲಸವನ್ನು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಮಾಡ್ತಾ ಇರುವಂಥದ್ದು ಇದು ಪಿತೂರಿ ಸಿದ್ದರಾಮಯ್ಯವ್ರು ಏಳ್ಗೆ ಸಹಿಸ್ತೇನೆ ಮುಂದೆ ಮುಂದೆ ಸರ್ಕಾರ ಬರ್ತದೆ ಅವರು ಮತ್ತೆ ಮುಖ್ಯ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅನ್ನೋ ಭಯಕ್ಕೆ ಈ ಥರದ ಒಂದು ಗಾಳಿ ಸುದ್ದಿಗಳನ್ನು ದೇಶ ಜನರಲ್ಲಿ ಬಿತ್ತುತ್ತಾ ಇರುವಂಥದ್ದು ಸರಿ